ಸುದೀರ್ಘವಾಗಿ ಜೆಡಿಎಸ್ನಲ್ಲಿ ದುಡಿದವರು, ಪರಿಸರ ಸದಸ್ಯರಾಗಿ ಸಾಕಷ್ಟು ಗಟ್ಟಿ ಧ್ವನಿ ಎತ್ತಿದವರು, ನಿಮಗೆ ಟಿಕೆಟ್ ಮಿಸ್ ಆಗಿದೆ ಯಾಕೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ, ಕಗ್ಗಂಟು ಹೇಳಿಕೊಳ್ಳಲಾಗದ ಕಾರಣ. ಮೈಸೂರಿನ ಶಿಕ್ಷಕರ ಸಭೆ ಒಕ್ಕೂರ್ಲ ನಿರ್ಣಯವನ್ನು ಮಾಡಿದ್ದಾರೆ, ನೀವೇ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕು, ಶಿಕ್ಷಕರ ಸ್ವಾಭಿಮಾನಿ ವೇದಿಕೆಯಿಂದ ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ದಾರೆ. ಪಕ್ಷ ಸಂಕಷ್ಟದಲ್ಲಿದೆ, ವಾಪಸ್ ಬನ್ನಿ ಅಂತ ಹೇಳಿದ್ರೆ ನಿಮ್ಮ ನಿರ್ಧಾರ ಏನಾಗಿದೆ? ಕಾರಣ ಇದ್ದಿದ್ರೆ ನನಗೆ ಬಿ ಫಾರ್ಮ್ ಕೊಡ್ಬೇಕಾಗಿತ್ತಲ್ಲ, ಈ ಕ್ಷೇತ್ರಕ್ಕೆ ಏನೂ ಸಂಬಂಧ ಪಡೆದಿರೋ ಬಿ ಫಾರ್ಮ್ ಕೊಟ್ಟಿದ್ದಿರಲ್ಲ ಯಾಕೆ? ಒಬ್ಬ ಶಿಕ್ಷಕ ಹೋರಾಟಗಾರನ ನೀವು ಬಿ ಫಾರ್ಮ್ ಕೊಡದೆ ಏನೂ ಸಂಬಂಧ ಇಲ್ದಿರೋ ಬಿ ಫಾರ್ಮ್ ಕೊಟ್ಟಮೇಲೆ ಹುರುಳಿಕಾಳು ಒಟ್ಟಲಾಕ್ಬಿಟ್ಟು ನಾಟಿ ಮಾಡಿಬಿಟ್ಟು ಭತ್ತ ಬೆಳಿಲಿಲ್ಲ ಅಂದ್ರೆ ನಮ್ಮ ನಿರ್ದೇಶಿತ ಸದಸ್ಯರು ಬರೆದು MLC ಟಿಕೆಟ್ಗಳು ಉದ್ಯಮಿಗಳ ಪಾಲಾಗಲ್ಲ. ನಾನು ಹೇಳಿದ್ದೆ ನೀವು ಒಂದು ಪೈಸೆ ನನಗೆ ಹಣ ಕೊಡಬೇಡಿ, ನಾನೇ ಚುನಾವಣೆ ಮಾಡ್ಕೊಂಡು ಬರ್ತೇನೆ, ಗೆದ್ದು ಬರ್ತೇನೆ, ಪಕ್ಷ ಸಂಕಷ್ಟ ಕಾಲದಲ್ಲಿದೆ, ನಿಮ್ಮೆಲ್ಲರ ಮತ್ತು ಪಕ್ಷದ ಮರ್ಯಾದೆ ಇರ್ತೇನೆ ಅಂತ ಹೇಳಿದ್ದೆ. ಶಿಕ್ಷಕರು ನಮ್ಮೆಲ್ಲ ವರಿಷ್ಠರಿಗೆ, ಶಿಕ್ಷಕರು ಖಂಡಿತ ನನ್ನ ಕೈ ಹಿಡಿದಾರೆ ಅಂತ ಹೇಳಿದ್ದೆ. ಇಂಥ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಧ್ವನಿ ಎತ್ತಕ್ಕಂಥ ವ್ಯಕ್ತಿಗಳಿಗೆ ಟಿಕೆಟ್ ಕೊಡೋ ಬದಲು ಬೇರೆಯವರು ಕೊಟ್ಟಿದ್ದಾರಲ್ಲ ಅನ್ನೋ ಒಂದು ಬೇಸರ ಏನಾದ್ರೆ ನಿಮಗಿದೆ? ಆತ್ಮಾವಲೋಕನದ ಟೈಮ್ ಅಂತ ಇಂಥ ನಿರ್ಣಯಗಳಿಂದ 69 ಈ ಫಲಿತಾಂಶವು ಈಗಾಗಲೇ ನಿಚ್ಚಳ ಗೊತ್ತಾಗೋಗಿದೆ, ಯಾಕೆ ಅಂತ ಕೆಟ್ಟ ನಿರ್ಧಾರಕ್ಕೆ ಬಂದರು ಅನ್ನೋದು ನನಗೆ ಒಗ್ಗಟ್ಟಾಗಿದೆ. ಮೈಸೂರಿನ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಪರಿಷತ್ ಚುನಾವಣೆಯ ಟಿಕೆಟ್ ಕಗ್ಗಂಟು ಈಗ ತಾರಕಕ್ಕೇರಿದೆ. ಪದವೀಧರ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನು ಮಾಡಿ ವಿಧಾನಸೌಧದಲ್ಲಿ ಶಿಕ್ಷಕರ ಪರವಾಗಿ ಪದವೀಧರರ ಪರವಾಗಿ ಸಾಕಷ್ಟು ಗಟ್ಟಿ ಧ್ವನಿ ಎತ್ತಿದಂತಹ ಶ್ರೀಕಂಠೇಗೌಡರವರಿಗೆ ಟಿಕೆಟ್ ಮಿಸ್ ಆಗಿದೆ. ಸೊ ಇವತ್ತು ದಿಢೀರ್ ಅಂತೇಳಿ ಅವರ ಬೆಂಬಲಿಗರು ಅವರ ಹಿತೈಷಿಗಳ ಸಭೆಯನ್ನು ಕರೆದಿದ್ದಾರೆ. ಹೇಳಿ ಕೇಳಿ ಪದೇ ಪದೇ ಹೇಳ್ತಿದ್ದೀನಿ, ಇದು ಒಂದು ರೀತಿ ಶಿಕ್ಷಕರ ಕ್ಷೇತ್ರ ಅಂದರೆ ಪ್ರಜ್ಞಾವಂತ ಮತದಾರರ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ JDS ಈಗಾಗಲೇ ವಿವೇಕಾನಂದ ಎನ್ನೋ ಹೆಸರನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ, ಅಂದರೆ BJP ಮತ್ತು JDS. ಸೊ ಈಗ ಶ್ರೀಕಂಠೇಗೌಡರು ನಮ್ಮೊಟ್ಟಿಗಿದ್ರೆ ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ತುಂಬ ಹಳವರು JDS ನೀವು, ಸುದೀರ್ಘವಾಗಿ JDS ದುಡಿದವರು, ಪರಿಸರ ಸದಸ್ಯರಾಗಿ ಸಾಕಷ್ಟು ಗಟ್ಟಿ ಧ್ವನಿ ಎತ್ತಿದವರು, ನಿಮಗೆ ಟಿಕೆಟ್ ಮಿಸ್ ಆಗಿದೆ ಯಾಕೆ ಅಂತ? ಯಾಕೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ, ಕಗ್ಗಂಟು ಹೇಳಿಕೊಳ್ಳಲಾಗದ ಕಾರಣ. ನಾನು ಕಳೆದ 40 ವರ್ಷಗಳ ಅತ್ಯಂತ ನಿಷ್ಠೆಯಿಂದ ಪಕ್ಷದಲ್ಲಿದ್ದೆ, 12 ವರ್ಷಗಳ ಕಾಲ ಶಾಸಕನಾಗಿ ಸದನದೊಳಗೆ ಅವರಿಗೆ ಕೆಲಸ ಮಾಡಿದ್ದೇನೆ. ಶಿಕ್ಷಕರ ಸಂಘಟನೆಗಳ ಮೂಲಕ, ಚಳುವಳಿ ಹೋರಾಟಗಳ ಮೂಲಕ ಸಾಕಷ್ಟು ಶಿಕ್ಷಕ ಸಮಸ್ಯೆಗಳ ಪರಿಹಾರ ಮಾಡಿದ್ದೇನೆ. ಕಳೆದ 30 ವರ್ಷಗಳಿಂದ ದಕ್ಷಿಣ ಶಿಕ್ಷಕ ಕ್ಷೇತ್ರದಲ್ಲಿ ಶಿಕ್ಷಕರೇ ಆಯ್ಕೆ ಆಗಿರಲಿಲ್ಲ. ಈ ಬಾರಿ ಒಬ್ಬ ಶಿಕ್ಷಕನಾಗಿ ನಾನು ಬಿ ಫಾರಂ ಕೇಳಿದ್ದೆ, ಕೊಟ್ಟಿಲ್ಲ. ಇದು ಪಕ್ಷದ ದುರ್ದೈವದ ನಿರ್ಣಯ. ಹಾಗಾಗಿ ಇವತ್ತು ಮೈಸೂರಿನ ಶಿಕ್ಷಕರ ಸಭೆ ಒಕ್ಕೂರ್ಲ ನಿರ್ಣಯವನ್ನು ಮಾಡಿದ್ದಾರೆ, ನೀವೇ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕು, ಶಿಕ್ಷಕರ ಸ್ವಾಭಿಮಾನಿ ವೇದಿಕೆಯಿಂದ ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಮಂಡ್ಯದಲ್ಲಿ ಸಭೆ ಇದೆ, ಆ ಸಭೆ ಮುಗಿಸಿದ ನಂತರ ಅಂತಿಮ ನಿರ್ಣಯಕ್ಕೆ ನಾನು ಬರುವನಿದ್ದೇನೆ. ಕೊನೆಗಳಿಗೆಯಲ್ಲಿ HD ದೇವೇಗೌಡರು, ಕುಮಾರಸ್ವಾಮಿ ಅವರು ಫೋನ್ ಮಾಡಿ ಪಕ್ಷ ಸಂಕಷ್ಟದಲ್ಲಿದೆ, ದೇವೇಗೌಡರ ಕುಟುಂಬನೂ ಕೂಡ ಒಂದು ರೀತಿ ಸಂಕಷ್ಟದಲ್ಲಿ ನೋವಿನಲ್ಲಿದೆ, ಈ ನೋವನ್ನು ಅರ್ಥ ಮಾಡಿಕೊಂಡು ನೀವು ಕಣದಿಂದ ಹಿಂದೆ ಸರಿಬೇಕು ಹೇಳಿ ಕೇಳಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಒಂದು ಚುನಾವಣೆ ಪ್ರತಿಷ್ಠೆಯ ವಿಚಾರ, ವಾಪಸ್ ಬನ್ನಿ ಅಂತ ಹೇಳಿದ್ರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ಈ ಕಾರಣ ಇದ್ದಿದ್ರೆ ನನಗೆ ಬಿ ಫಾರ್ಮ್ ಕೊಡ್ಬೇಕಾಗಿತ್ತಲ್ಲ, ಈ ಕ್ಷೇತ್ರಕ್ಕೆ ಏನೂ ಸಂಬಂಧ ಪಡೆದಿರೋ ಬಿ ಫಾರ್ಮ್ ಕೊಟ್ಟಿದ್ದಿರಲ್ಲ ಯಾಕೆ? ಬಹುಶಃ ನನಗೆ ಬಿ ಫಾರ್ಮ್ ಡಿಕ್ಲೇರ್ ಮಾಡಿದರೆ 100 ಭಾಗ ಫಲಿತಾಂಶ ನಮ್ಮ ಪರ ಇರ್ತಾ ಇತ್ತಲ್ಲ. ಸಂಕಷ್ಟ ಕಾಲದಲ್ಲಿ ಒಬ್ಬ ಅನುಭವಿ ರಾಜಕಾರಣ, ಒಬ್ಬ ಶಿಕ್ಷಕ ಹೋರಾಟಗಾರನಿಗೆ ನೀವು ಬಿ ಫಾರ್ಮ್ ಕೊಡದೆ ಏನೂ ಸಂಬಂಧ ಇಲ್ದಿರೋ ಬಿ ಫಾರ್ಮ್ ಕೊಟ್ಟಮೇಲೆ ಹುರುಳಿಕಾಳು ಒಟ್ಟಲಾಕ್ಬಿಟ್ಟು ನಾಟಿ ಮಾಡಿಬಿಟ್ಟು ಭತ್ತ ಬೆಳೀಲಿಲ್ಲ ಅಂದರೆ ಏನು ಒಟ್ಲಾಕಿರ್ತೀರಿ, ನಾಟಿ ಮಾಡ್ತೀರಿ, ಅದೇ ಬೆಳೆ ಸಿಕ್ಕೋದು. ಹಾಗಾಗಿ ಏನು ಅಭ್ಯರ್ಥಿ ಹಾಕಿದ್ರೆ ಅದೇ ಫಲಿತಾಂಶ ಸಿಕ್ಕೋದು, ಅದು ನನಗೆ ಗೊತ್ತಿಲ್ಲ. ನಾನು ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟಿಲ್ಲ. ದುಡ್ಡಿಲ್ಲ, ದುಡ್ಡಿರೋರು ಟಿಕೆಟ್ ತಗೋಬತ್ತಿದ್ರೆ, ಯಾಕಂದ್ರೆ ಇತ್ತೀಚಿನ ನಾಮನಿರ್ದೇಶಿತ ಸದಸ್ಯರು ಬರೆದು MLC ಟಿಕೆಟ್ಗಳು ಉದ್ಯಮಿಗಳ ಪಾಲಾಗ್ತಾ ಇದೆ. ನಾನು ಹೇಳಿದ್ದೆ ನೀವು ಒಂದು ಪೈಸೆ ನನಗೆ ಹಣ ಕೊಡಬೇಡಿ, ನಾನೇ ಚುನಾವಣೆ ಮಾಡ್ಕೊಂಬರ್ತೇನೆ, ಗೆದ್ದು ಬರ್ತೇನೆ, ಪಕ್ಷ ಸಂಕಷ್ಟ ಕಾಲದಲ್ಲಿದೆ, ನಿಮ್ಮೆಲ್ಲರ ಮತ್ತು ಪಕ್ಷದ ಮರ್ಯಾದೆ ಉಳಿಸ್ತೇನೆ ಅಂತ ಹೇಳಿದ್ದೆ. ಶಿಕ್ಷಕರು ನಮ್ಮೆಲ್ಲ ವರಿಷ್ಠರಿಗೆ, ಶಿಕ್ಷಕರು ಖಂಡಿತ ನನ್ನ ಕೈ ಹಿಡಿದಾರೆ ಅಂತ ಹೇಳಿದ್ದೆ, ಒಪ್ಪಿದ್ರು. ಆದರೆ ಈಗ ಕಡೆಗಳಿಗೆಯಲ್ಲಿ ಈ ತೀರ್ಮಾನ ಆಗಿದೆ, ಯಾಕೆ ಅಂತ ನನಗೂ ಆಶ್ಚರ್ಯ ಆಗಿದೆ, ಅದು ಒಗ್ಗಟ್ಟಾಗಿದೆ. ನಾನು 40 ವರ್ಷಗಳಿಂದ ಈ ಪಕ್ಷದ ಶಾಸಕನಾಗಿ ಸದಸ್ಯನಾಗಿ ಇವತ್ತಿಗೂ ಮಾಧ್ಯಮದ ಮುಖ್ಯಸ್ಥನಾಗಿ ರಾಜ್ಯದಲ್ಲಿ JDS ಕೆಲಸ ಮಾಡ್ತಾ ಇದ್ದೀನಿ. ಎಸ್, ಎಂಥ ಸಂದರ್ಭದಲ್ಲಿ ಪಕ್ಷನ ಡಿಪೆಂಡ್ ಮಾಡ್ಕೋತಿದ್ದೆ, ಅದು ಸದನ ಎಲ್ಲ ಪಕ್ಷದವರು ಸೇರಿ ನನಗೆ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಕೇಳಿ, ಪರಿಷತ್ ಸದಸ್ಯರು ವಿಧಾನ ಪರಿಷತ್ ಅಂತ ಹೇಳಿದ್ರೆ ಅದು ಚಿಂತಕರ ಚಾವಡಿ, ತುಂಬ ಜ್ಞಾನ ಇರೋರು, ಜ್ಞಾನ ಭಂಡಾರ ಇರೋರು ಅಲ್ಲಿಗೆ ಹೋಗ್ಬೇಕು ಅನ್ನೋ ಮಾತಿದೆ, ಏನಾಗ್ತಿದೆ ಈಗ? ಅದೇ ಬುದ್ಧಿಜೀವಿಗಳ ಈ ಚಿಂತಕರ ಚಾವಡಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದೇ ಹಸಿ ಹಸಿಯಾಗಿದೆ, ಯಾರೂ ಒಪ್ಪುವಂಥದ್ದಲ್ಲ, ಹಂಗಾಗಿದೆ. ಅದರಿಂದ ಮುಂದೆ ಮಂಡ್ಯದ ಸಭೆ ನೆರಳಿದ ಆನಂತರ ನಾನು ಅಂತಿಮ ನಿರ್ಧಾರಕ್ಕೆ ಬರ್ತೇನೆ.
ಈಗ ಮೈಸೂರಿನಂದು ನಿಲ್ಲಬೇಕು ಅಂತ ಹೇಳಿದ್ದಾರೆ. ಮಂಡ್ಯದವರು ಏನು ಹೇಳ್ತಾರೆ ಕೇಳ್ತೀನಿ. ಮೈಸೂರು ಚಾಮರಾಜನಗರ ಹಾಸನದವ್ರ ಅಭಿಪ್ರಾಯವನ್ನು ಅಂತಿಮವಾಗಿ ತಗೊಂಡು ನಾನು ನಿರ್ಣಯಕ್ಕೆ ಬರ್ತೀನಿ. ನಾಳೆ ಒಂದೇ ದಿನ ಕಾಲಾವಕಾಶ ಇರೋದು. ನಾಳೆ ನೀವು ನಾಮಿನೇಷನ್ ಮಾಡ್ತೀರಾ? ಇಲ್ಲ, ಎಲ್ಲರ ಅಭಿಪ್ರಾಯ ಪಡೆದು ತೀರ್ಮಾನಕ್ಕೆ ಬರ್ತೀನಿ. ಎಸ್ ಎಸ್ ಎಸ್. ನೀವು ನಾಮಿನೇಷನ್ ಮಾಡ್ತೀರಾ ಇಲ್ವಾ? ಇಲ್ಲ, ಅದು ಈ ರಾತ್ರಿ ತೀರ್ಮಾನ ಆಗುತ್ತೆ. ಇಲ್ಲಿ ಮೂರು ಇನ್ನು ಉಳಿದ ಮೂರು ಜಿಲ್ಲೆಗಳ ಅಭಿಪ್ರಾಯ ತಗೋಬೇಕಲ್ಲ, ತಗೊಂಡು ತೀರ್ಮಾನಕ್ಕೆ ಬರ್ತೀನಿ. ಕಣದಿಂದ ಹಿಂದೆ ಸರಿತಿರಲ್ಲ, ಅಕ್ಕದಲ್ಲೇ ಉಳ್ಕೊಳ್ತೀರಾ ಸರ್? ಅದು ನಮ್ಮ ಎಲ್ಲ ಶಿಕ್ಷಕರ ಅಭಿಪ್ರಾಯದ ಮೇಲೆ. ಮೈಸೂರಿನವರು ನಿಂತ್ಕೊಳ್ಳಬೇಕು ಅಂತ ಹೇಳಿದರೆ ಉಳಿದ ಮೂರು ಜಿಲ್ಲೆಯವರ ಅಭಿಪ್ರಾಯ ಕೇಳ್ಬೇಕಲ್ಲ. ಈಗ ನಾನು ಇನ್ಮೇಲೆ ಅದೇ ಕಸರತ್ತು ಮಾಡ್ತೀನಿ. ಇಡೀ ರಾತ್ರಿ ಸರಣಿ ಸಭೆ. ಎಸ್ ಎಸ್ ಎಸ್. ನಿಮಗೆ ಈಗ ಒಂದು ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಸಂದರ್ಭನ ನಾನೊಬ್ಬ ಪ್ರಾಮಾಣಿಕನಾಗಿ ಹೋರಾಟ ಮಾಡಿ ಅಲ್ಟಿಮೇಟ್ಲಿ ನಮ್ಗೆ ಟಿಕೆಟ್ ಸಿಕ್ಕಲಿಲ್ಲ ಅಂದರೆ ಆತ್ಮಾವಲೋಕನ ಮಾಡ್ತಕ್ಕಂಥ ಸಂದರ್ಭನ ಪ್ರಾಮಾಣಿಕರಿಗೆ ಕಾಲ ಇಲ್ಲ. ಸಾಕಷ್ಟು ಪಕ್ಷಗಳು ಟೀಕೆ ಮಾಡ್ತಾ ಇದೆ. ಅಷ್ಟೊಂದು ಸೀಟನ್ನು ಗೆದ್ದಂಥ ಜೆ ಡಿ ಎಸ್ 19ಕ್ಕೆ ಕುಸ್ತಿದೆ, ಬಿ ಜೆ ಪಿ ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಧ್ವನಿ ಎತ್ತಕ್ಕಂಥ ವ್ಯಕ್ತಿಗಳಿಗೆ ಟಿಕೆಟ್ ಕೊಡೋ ಬದಲು ಬೇರೆಯವ್ರಿಗೆ ಕೊಟ್ಟಿದ್ದಾರಲ್ಲ ಅನ್ನೋ ಒಂದು ಬೇಸರ ಏನಾರ ನಿಮಗಿದೆಯಾ? ಆತ್ಮಾವಲೋಕನದ ಟೈಮ್ ಅಂತ ಅನ್ಸುತ್ತೆ. ಇಂಥ ನಿರ್ಣಯಗಳಿಂದ 69-48 ಆಯಿತು, 48-19 ಆಯಿತು. ಈ ಫಲಿತಾಂಶವು ಈಗಾಗಲೇ ನಿಚ್ಚಳವು ಗೊತ್ತಾಗೋಗಿದೆ. ಯಾಕೆ ಇಂಥ ಕೆಟ್ಟ ನಿರ್ಧಾರಕ್ಕೆ ಬಂದರು ಅನ್ನೋದು ನನಗೆ ಒಗಟಾಗಿದೆ. ಇದು ಗೆಲ್ಲುವ ಅವಕಾಶ ಇದ್ದದ್ದನ್ನು ಕೈ ಚೆಲ್ಲಿದೆ ಪಕ್ಷ, ಕಾರಣ ನನಗೆ ಗೊತ್ತಿಲ್ಲ. ಟಿಕೆಟ್ ಮಿಸ್ ಆಗೋದ್ರ ಹಿಂದೆ ಇಬ್ಬರು ಪ್ರಭಾವಿಗಳಿದ್ದಾರೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಇಲ್ಲ, ಅದನ್ನು ನಾನು ಚರ್ಚೆ ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕೆಂದರೆ 4 ಜಿಲ್ಲೆಯವರು ಸಮ್ಮತಿ ಕೊಟ್ಟರೆ ಶಿಕ್ಷಕರು ನನ್ನ ಅಭ್ಯರ್ಥಿ ಆಗಬೇಕಲ್ಲ. ಮತ್ತು ಇಲ್ಲೇನು ಪಕ್ಷದ ಯಾವ ಚಿಹ್ನೆ ಇರಲ್ಲ. ಒಬ್ಬ ಮತದಾರ ಎಲ್ರಿಗೂ ಮತ ಹಾಕೋ ಅವಕಾಶ ಇದೆ. ಇದು ಪ್ರಿಫರೆನ್ಷಿಯಲ್ ವೋಟಿಂಗ್ ಸಿಸ್ಟಮ್. ಅದರಿಂದ ಇವತ್ತು ಇಡೀ ರಾತ್ರಿ ಎಲ್ಲ ಕಡೆ ಸಂಪರ್ಕ ಮಾಡಿ ನಾನು ನಿರ್ಣಯಕ್ಕೆ ಬಂದು ಬೆಳಗ್ಗೆ ಏನು ಅಂತೇಳಿ ಇವತ್ತು ರಾತ್ರಿ ನಿರ್ಧಾರ ತಗೋತೀನಿ. ಆ ಕೊಟ್ಟಂಥ ನಿರ್ಧಾರವನ್ನು ಬೆಳಗ್ಗೆ ಅನುಷ್ಠಾನಕ್ಕೆ ಕೊಡ್ತೀನಿ. ನಮಸ್ಕಾರ, 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 ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರ, ಇದಿಷ್ಟು ಶ್ರೀಕಂಠೇಗೌಡರವರ ಮಾತು. ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.